ಐತಿಹಾಸಿಕ ಬೇಲೂರು ಚನ್ನಕೇಶ್ವರ ಸ್ವಾಮಿಯ ಅದ್ದೂರಿ ರಥೋತ್ಸವ ಇಂದು ನಡೆಯಲಿದೆ ರಥೋತ್ಸವ ವೇಳೆ ಕುರಾನ್ ಪಠಣಕ್ಕೆ ಜಿಲ್ಲಾಡಳಿತ ಅವಕಾಶ ನೀಡಿದ್ದು ಹಿಂದೂ ಸಂಘಟನೆಗಳನ್ನು ಕೆರಳಿಸಿದೆ ರಥದ ಎದುರು ಕುರಾನ್ ಪಠಿಸದೆ ದೇಗುಲದ ಮೆಟ್ಟಲುಗಳ ಮೇಲೆ ಕುರಾನ್ ಓದಲು ಅವಕಾಶ ಕಲ್ಪಿಸಲಾಗಿದೆ ಇಂದು ಬೆಳಗ್ಗೆ ಹನ್ನೊಂದು ಮೂವತ್ತಕ್ಕೆ ರಥೋತ್ಸವ ಜರುಗಲಿದ್ದು ಇದಕ್ಕಾಗಿ ಜಿಲ್ಲಾಡಳಿತ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಈಗಾಗಲೇ ಕುರಾನ್ ಪಠಣ ವಿರೋಧಿಸಿ ಹಿಂದೂ ಪರ ಸಂಘಟನೆಗಳು ಬೇಲೂರು ಪಟ್ಟಣದಲ್ಲಿ ಕಳೆದ ವಾರ ಪ್ರತಿಭಟನೆಯನ್ನು ಮಾಡಿದವು ಪ್ರತಿಭಟನೆ ವೇಳೆ ಲಘು ಲಾಠಿ ಚಾರ್ಜ್ ಕೂಡ ನಡೆದಿತ್ತು ಇನ್ನು ಮಂಗಳೂರು ಮಾಡೋದಕ್ಕೆ ಬಿಡಲ್ಲ ಎಂಬ ಸ್ಥಳೀಯ ಶಾಸಕ ಲಿಂಗೇಶ್ ಹೇಳಿಕೆಯು ಪರ ಸಂಘಟನೆಗಳ ಕಣ್ಣನ್ನು ಕೆಂಪಾಗಿಸಿದೆ ಏನೇನು ಸಂಪ್ರದಾಯ ಬಂದಿದೆ ಯಾರೋ ಬಂದು ಹೇಳಿದ ತಕ್ಷಣ ದಮಕಿ ಆಗ ತಕ್ಷಣ ಸರ್ಕಾರ ತಂದೆಯಾದ ಕಾನೂನು ಪೊಲೀಸ್ ವ್ಯವಸ್ಥೆ ರಕ್ಷಣೆ ಎಲ್ಲದೂ ಇರುತ್ತೆ ಸಂಪ್ರದಾಯ ಏನಾಗುತ್ತೆ ಅದು ಹಾಗೇ ಆಗುತ್ತೆ ಯಾರು ಸಹ ಅದ್ರ ಬಗ್ಗೆ ಇವತ್ತ ಇಲ್ಲಿವರೆಗೂ ಆಗಿಲ್ಲ ಮುಂದಿನ ಘಟನೆಗಳಿಗೆ ಕಾರಣ ಆಗಬಾರ್ದು ಏನು ನಡೀತಾ ಇದೆ ಅದೇ ರೀತಿ ನಡೀತಕ್ಕಂಥ ಕೆಲಸ ಮಾಡ್ತೀವಿ ಹಿಂದೂ ಪರ ಸಂಘಟನೆಗಳು ಇರಬಹುದು ಮುಸ್ಲಿಂ ಪರ ಸಂಘಟನೆಗಳು ಇರ್ಬೋದು ಮಂಗಳೂರಲ್ಲ ಹಾಗಾಗಿ ನಮ್ಮ ಆಗ್ರಹ ಇಷ್ಟೆ ಮ್ಯಾನ್ಯುಯಲ್ನಲ್ಲಿ ಇಲ್ಲದೇ ಇರುವಂತಹ ಏನು ಪದ್ಧತಿ ಇದೆ ಆಚರಣೆ ಇದೆ ಆಗಮಶಾಸ್ತ್ರದ ಪ್ರಯುಕ್ತವಾಗಿ ಆ ಆಗಮಶಾಸ್ತ್ರದ ಪದ್ಧತಿಯಲ್ಲಿ ಇಲ್ಲದೇ ಇರುವಂಥದ್ದನ್ನು ಯಾರೋ ದುರುದ್ದೇಶವಾಗಿ ಕಳೆದ ಹತ್ತು ವರ್ಷಗಳಿಂದ ರಥದ ಮುಂದೆ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಮಾಡಿರ್ತಾರೆ ಅದು ನಡಿಬಾರ್ದು ಅನ್ನುವಂಥೇಳಿ ವಿಶ್ವ ಹಿಂದೂ ಪರಿಷತ್ನ ಆಗ್ರಹ ಇದೆ ಜನ ಜಾಗೃತಿಯಾಗಿದೆ ಸಾರ್ವಜನಿಕರು ಕೂಡ ನಮ್ಮ ಜೊತೆ ಇರ್ತಾರೆ ನಾಳೆ ಅದು ನಡಿಬಾರ್ದು ಅನ್ನುವಂಥದ್ದು ವಿಶ್ವ ಹಿಂದೂ ಪರಿಷತ್ನ ಸ್ಪಷ್ಟ ಆಗ್ರಹ ನಾವು ಒಂದು ಕಡೆ ಸಾಮರಸ್ಯ ಇರಬೇಕು ಅಂತ ಹೇಳ್ತೀವಿ ಇನ್ನೊಂದು ಕಡೆ ಐತಿಹಾಸಿಕ ಪ್ರಮಾದಗಳು ಸರಿ ಆಗಬೇಕು ಅಂತ ಹೇಳ್ತೀವಿ ಉದಾಹರಣೆಗೆ ನಾವು ಬೇಲೂರಿನ ಚನಕೇಶವ ದೇವಾಲಯದ ವಿವಾದವನ್ನು ನಂತರ ಮಾತಾಡೋಣ ಈಗ ಉದಾಹರಣೆಗೆ ಅಯೋಧ್ಯೆ ಇರ್ಬೋದು ಕಾಶಿ ಇರ್ಬೋದು ಅದು ಹಿಂದೂಗಳ ಶ್ರದ್ಧಾ ಕೇಂದ್ರ ಯಾರೋ ದಾರಿ ದಾಳಿಕೋರರು ಯಾವುದೋ ಕಾಲದಲ್ಲಿ ಬಂದು ಮಾಡಿದಂತಹ ಆ ಕೃತ್ಯವನ್ನು ನಾವು ಇವತ್ತು ಸಹಿಸಿಕೊಳ್ಬೇಕು ಅಂತ ಇಲ್ಲ ಅಥವಾ ಬ್ರಿಟಿಷರು ನಮ್ಮ ದೇಶವನ್ನು ನೂರೈವತ್ತು ವರ್ಷಗಳ ಕಾಲ ಆಳಿದ್ರು ಅನ್ನೋ ಕಾರಣಕ್ಕೆ ಇವತ್ತಿಗೂ ನಾವು ಅವರ ಹೆಸರುಗಳನ್ನ ಇಟ್ಕೊಂಡು ನಗರಗಳಿಗೆ ರಸ್ತೆಗಳಿಗೆ ಪಾರ್ಕ್ಗಳಿಗೆ ಹೆಸರು ಇಟ್ಕೊಂಡು ಆ ಹೆಸರುಗಳನ್ನ ಬದಲು ಮಾಡಬೇಕು ಅನ್ನುವಂಥ ವ್ಯವಸ್ಥೆ ನಡೀತಾರೆ ಅದರ ಜೊತೆಗೆ ಯಾ ಈಗ ಉದಾಹರಣೆಗೆ ವಿಶ್ವ ಹಿಂದೂ ಪರಿಷತ್ ಇವತ್ತು ಇಲ್ಲಿ ವಿರೋಧ ಮಾಡ್ತಾ ಇದೆಯಲ್ವಾ ಕುರಾನ್ ಪಠಣವನ್ನು ಮಾಡುವಂಥದ್ದು ರಥೋತ್ಸವದ ಸಂದರ್ಭದಲ್ಲಿ ಅಕಸ್ಮಾತ್ ಕುರಾನ್ ಪಠಣವನ್ನು ಮಾಡಿದ್ರೆ ಅವರ ನಂಬಿಕೆಯ ಪ್ರಕಾರ ಅವರು ಮೂರ್ತಿಯನ್ನು ನಂಬಲ್ಲ ಮೂರ್ತಿ ಪೂಜೆಯನ್ನು ನಂಬಲ್ಲ ಕುರಾನ್ ಇಸ್ಲಾಂ ನಂಬಲ್ಲ ಸೊ ಅವರು ಬಂದು ಅಲ್ಲಿ ಕುರಾನ್ ಪಠಣ ಮಾಡ್ತಾರೆ ಅಂತಂದರೆ ಅದನ್ನು ಒಪ್ಪದ ಹಾಗೆ ಅವರು ಅದಕ್ಕೆ ವಿರೋಧ ಮಾಡಬೇಕು ಹೊರತು ಒಂದು ದೇವಾಲಯದಲ್ಲಿ ಹೋಗಿ ಕುರಾನ್ ಪಠಣ ಮಾಡೋದನ್ನು ನಾವು ಅದನ್ನು ವಿರೋಧ ಮಾಡೋದು ಎಷ್ಟು ಸರಿ ಅವರು ಬಂದು ನಮ್ಮ ಜೊತೆ ಸಾಮರಸ್ಯದ ಬದುಕನ್ನು ಬಾಳ್ತಾರೆ ಅಂತಂದರೆ ನಾವು ಅದನ್ನು ವೆಲ್ಕಮ್ ಮಾಡಬೇಕು ಅವರ ಆಚರಣೆಯನ್ನು ಅವರು ಬದುಕಿಟ್ಟು ಈ ಸಂದರ್ಭದಲ್ಲಿ ಅವರು ಇಲ್ಲಿ ಬಂದು ಅವರ ಆಚರಣೆಯನ್ನು ಮಾಡ್ತಾರೆ ಅಂತಂದರೆ ಅದು ಶುರುವಾಗಿದ್ದು ಇವತ್ತು ನಿನ್ನೆ ಅಲ್ಲ ಸಾವಿರದ ಒಂಬೈನೂರ ಮೂವತ್ತೆರಡರ ಹಿನ್ ಆವತ್ತಿನ ಮ್ಯಾನ್ಯಲ್ನಲ್ಲಿ ಇರೋದು ಸಾವಿರದ ಒಂಬೈನೂರ ಮೂವತ್ತೆರಡರಿಂದ ಪ್ರಾರಂಭ ಆಗಿರೋದು ಮೂವತ್ತೆರಡರ ಪೂರ್ವದಲ್ಲಿ ಕುರಾನ್ ಆಚರಣೆ ಅಲ್ಲಿ ಪಠಣ ಮಾಡುವಂಥ ಆ ಪರಿಪಾಠ ಇರಲಿಲ್ವಂತೆ ಇದು ಇತಿಹಾಸದಲ್ಲಿರುವಂಥದ್ದು ಅಲ್ಲಿ ಇರಲಿ ಬಿಡಲಿ ಇದನ್ನು ವಿಶ್ವ ಹಿಂದೂ ಪರಿಷತ್ತಿನ ಬೇಲೂರಿನ ಘಟಕ ವಿರೋಧ ಮಾಡುವ ಪೂರ್ವದಲ್ಲಿ ಪ್ರಧಾನಿ ಅವ್ರದೇ ಪಕ್ಷದ ಪ್ರಧಾನಿ ಮೋದಿ ಏನು ಹೇಳ್ತಾರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅಂತ ಹೊಸ ಒಂದು ವ್ಯಾಖ್ಯಾನ ಸೇರಿಸಿದ್ದಾರೆ ಅವರದೇ ಸಂಘಟನೆಯ ಆರ್ ಎಸ್ ಎಸ್ನ ವರಿಷ್ಠರು ಮೋಹನ್ ಭಾಗವತ್ ಏನು ಹೇಳ್ತಾರೆ ಸಾಮರಸ್ಯದ ಬಗ್ಗೆ ಅವರು ಹೇಳ್ತಾರೆ ನಾವು ಅವರನ್ನು ಪ್ರತಿಯೊಂದು ಸಂದರ್ಭದಲ್ಲೂ ಎಲ್ಲ ಸಂದರ್ಭದಲ್ಲೂ ವಿರೋಧ ಮಾಡುವ ಬದಲು ನೀವು ಅವರನ್ನು ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಆ ಉದಾರತನವನ್ನು ತೋರಿ ಅಂತ ಹಾಗಂತ ನೀವು ಹೇಡಿತನವನ್ನು ಅನುಭವಿಸಿ ಅಂತಲ್ಲ ಉದಾಹರಣೆಗೆ ಇವತ್ತು ಪಶ್ಚಿಮ ಬಂಗಾಳದಲ್ಲಿ ರಾಮನವಮಿಯ ಸಂದರ್ಭದಲ್ಲಿ ಕೋಮುಗಲಭೆ ಭುಗಿಲೆದ್ದಿದೆ ಯಾಕೆ ಆ ಕಾರಣಕ್ಕೋಸ್ಕರ ಅಲ್ಲಿ ಹೋಗುವ ಸಂದರ್ಭದಲ್ಲಿ ರಾಮನವಮಿಯ ಮೆರವಣಿಗೆ ಹೋಗಬಾರ್ದು ಅಂತ ಇದನ್ನು ನಾವು ಒಪ್ಪೋದಕ್ಕೆ ಸಾಧ್ಯ ಇಲ್ಲ ಅದರ ಜೊತೆ ಅದೇ ಅದೇ ರೀತಿಯಾಗಿ ಒಂದು ರಥಯಾತ್ರೆಯ ಸಂದರ್ಭದಲ್ಲಿ ಜಾತ್ರೆಯ ಸಂದರ್ಭದಲ್ಲಿ ಅದನ್ನು ಯಾರೋ ಗೌರವಿಸ್ತಾರೆ ಅಂತಂದರೆ ಅಥವಾ ಅವರು ಅದರಲ್ಲಿ ಇನ್ವಾಲ್ವ್ ಆಗ್ತಾರೆ ಅಂತಂದರೆ ಅದನ್ನು ವಿರೋಧ ಮಾಡೋದು ಕೂಡ ಸರಿಯಲ್ಲ ಅಂತ ಯಾವಾಗಲೂ ವಿವೇಚನೆಯನ್ನು ಬಿಟ್ಟು ನಾವು ಎಲ್ಲದಕ್ಕೂ ಭಾವನಾತ್ಮಕವಾಗಿ ಸ್ಪಂದ ರಿಯಾಕ್ಷನ್ ಮಾಡ್ತೀವಿ ಅಥವಾ ಯಾವುದೋ ಒಂದು ಪ್ರಕರಣವನ್ನು ಇಟ್ಕೊಂಡು ಆಯಿತು ನಾವು ಅಯೋಧ್ಯೆಯಲ್ಲಿ ಅಯೋಧ್ಯೆ ಮುಕ್ತ ಆಗಬೇಕು ಸ್ವತಂತ್ರ ಆಗಬೇಕು ರಾಮನ ಮಂದಿರ ಬರಬೇಕು ಕಾಶಿ ಮುಕ್ತ ಆಗಬೇಕು ಅಲ್ಲಿ ಕಾಶಿಯಲ್ಲಿ ವಿಶ್ವನಾಥನ ಅದು ಶ್ರದ್ಧಾ ಕೇಂದ್ರ ಅದು ಭಾರತೀಯರಿಗೆ ಅಯೋಧ್ಯೆ ಕಾಶಿ ಬಿಟ್ಟರೆ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಇಲ್ಲ ಅದೇ ಬೇರೆಯವರಿಗೆ ಜಗತ್ತಿನ ಹಲವಾರು ಕಡೆ ಅವರು ಶ್ರದ್ಧಾ ಕೇಂದ್ರಗಳಿದೆ ನಮಗಿರೋದು ಒಂದೇ ಭಾರತ ಒಂದೇ ಶ್ರದ್ಧಾ ಕೇಂದ್ರ ಆದರೆ ಸಣ್ಣ ಸಣ್ಣ ಊರುಗಳಲ್ಲಿ ನಾವು ಎಲ್ಲಿ ಸಹಬಾಳ್ವೆಯಿಂದ ಬದುಕುವಂತಹ ವ್ಯವಸ್ಥೆ ಇದೆಯೋ ಅದನ್ನು ಬೆಳೆಸುವ ರೀತಿಯಲ್ಲಿ ಆಲೋಚನೆ ಮಾಡಬೇಕು ಅಂತ ಬಹುಶಃ ಬೇಲೂರಿನ ಚನಕೇಶ್ ರಥೋತ್ಸವದ ಸಂದರ್ಭದಲ್ಲೂ ಕೂಡ ಇಲ್ಲಿ ತಿಳಿದವರು ವಿವೇಚನೆ ಇರೋರು ಮಾರ್ಗದರ್ಶನ ಮಾಡಬೇಕಾದಂಥ ಅವಶ್ಯಕತೆ ಇದೆ ಅಂತ ನನಗೆ ತೋರುತ್ತೆ ಬಟ್ ಈ ಸಂಘಟನೆಗಳಿಗೆ ಕುಮ್ಮಕ್ಕು ಕೊಡ್ತಾ ಇದ್ದಾರಲ್ಲ ಕುಮ್ಮಕ್ಕು ಕೊಡೋದಲ್ಲ ಯಾವುದೋ ಒಂದು ಘಟನೆಯನ್ನು ಇಟ್ಕೊಂಡು ಇಲ್ಲೂ ನಾವು ಅದನ್ನೇ ಮಾಡ್ತೀವಿ ಅಂತ ಹೊರಡೋದು ಬಹುಶಃ ಅವರಿಗೆ ತಿಳುವಳಿಕೆ ಕೊರತೆ ಇದೆ ಅಥವಾ ತಿಳಿಸಿ ಹೇಳುವವರ ಕೊರತೆ ಇದೆ ಇವತ್ತು ವರ್ಟಿಕಲ್ ಡಿವೈಡ್ ಆಗಿ ನಾವು ಮತ್ತೊಂದು ಹೊಸ ದೇಶವನ್ನು ಸೃಷ್ಟಿ ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಸರಿಯಾಗಿ ರೀತಿಯಲ್ಲಿ ತಿಳ್ಕೊಳ್ಬೇಕು ಇವರು ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಬೇಕು ಅಂತ ಯಾವುದು ತಪ್ಪಿದೆಯೋ ಆ ತಪ್ಪನ್ನು ಹೇಳೋದ್ರಲ್ಲಿ ಈಗ ಉದಾಹರಣೆಗೆ ರಾಮನವಮಿಯ ಮೆರವಣಿಗೆ ಮೇಲೆ ಕಲ್ಲು ಹೊಡೆಯೋ ತಪ್ಪು ಮುಕ್ತವಾಗಿ ಅದು ಯಾವುದೇ ಇರಲಿ ಯಾವುದೇ ಸಂಘಟನೆಯಲ್ಲಿ ಮುಕ್ತವಾಗಿ ಹೇಳಬೇಕು ಧೈರ್ಯವಾಗಿ ಹೇಳಬೇಕು ಅದ್ರ ಜೊತೆಗೆ ಯಾವುದೋ ಜಾತ್ರೆಯಲ್ಲಿ ನಿಮಗೊಂದು ಒಂದು ಎಕ್ಸಾಂಪಲನ್ನು ಹೇಳಿ ನಾವು ಮುಗಿಸೋಣ ಈ ಚರ್ಚೆನ ಶಿರ್ಸಿ ಹತ್ರ ಸುವರ್ಣವಲ್ಲಿ ಸೋಂದ ಮಠ ಅಂತ ಇದೆ ಅಲ್ಲಿ ರಥಯಾತ್ರೆ ನಡೆಯುತ್ತೆ ಆ ರಥಯಾತ್ರೆಯನ್ನು ರಥ ಕಟ್ಟೋರು ಯಾರು ಅಂದರೆ ಮುಸ್ಲಿಂ ವ್ಯಕ್ತಿಗಳು ಹಾಗಾದರೆ ನೀವು ರಥ ಕಟ್ಟೋದು ಬೇಡ ನೀವು ಮುಸಲ್ಮಾನರು ಅನ್ನೋ ಕಾರಣಕ್ಕೆ ಬಿಟ್ಟರೆ ಎಷ್ಟು ವರ್ಷಗಳಿಂದ ಅವರು ಎಷ್ಟು ಶ್ರದ್ಧಾಭಕ್ತಿಯಿಂದ ಆ ರಥವನ್ನು ಕಟ್ತಾರೆ ಅಂದರೆ ಅವ್ರಿಗೆ ಬಹುಶಃ ಗೊತ್ತಿಲ್ಲ ಈ ರಥ ನಮ್ಮ ಧರ್ಮಕ್ಕೆ ನಂಬಿಕೆಗಳಿಗೆ ವಿರೋಧ ಅಥವಾ ಇಸ್ಲಾಂ ಇದನ್ನು ಒಪ್ಪಲ್ಲ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ ಅಲ್ಲಿನ ಜನಕ್ಕೆ ನೂರಾರು ವರ್ಷಗಳಿಂದ ಅದೇ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಇವತ್ತೇನಾದರೂ ನೀವು ಅದಕ್ಕೆ ನೀವು ರಥ ಕಟ್ಟೋದು ಬೇಡ ಅಥವಾ ರಥಕ್ಕೆ ಅಲಂಕಾರ ಮಾಡೋದು ಬೇಡ ನೀವು ಅಂತ ಹೇಳಿದ್ರೆ ಅವ್ರ ಮನಸ್ಸಿಗೆ ಎಷ್ಟು ಘಾಸಿ ಆಗ್ಬೋದು ಅಥವಾ ಅಲ್ಲಿನ ಸಾಮರಸ್ಯಕ್ಕೆ ಎಷ್ಟು ಧಕ್ಕೆ ಆಗ್ಬೋದು ಸೊ ಹಾಗಾಗಿ ಎಲ್ಲಿ ವಿವೇಚನೆಯನ್ನು ನಾವು ಬಳಸಲ್ವೋ ನೀವು ಇತಿಹಾಸದ ಸಂದರ್ಭದಲ್ಲಿ ನೀವು ಕಾಂಪ್ರಮೈಸ್ ಇರಬಾರ್ದು ನಮ್ಮ ದೇಶದ ಸ್ವಾಭಿಮಾನ ಬಂದಾಗ ಕಾಂಪ್ರಮೈಸ್ ಇರಬಾರ್ದು ಆದರೆ ಅದನ್ನೇ ಇಟ್ಕೊಂಡು ನೀವು ಸಣ್ಣ ಸಣ್ಣ ಘಟನೆಗಳನ್ನು ಪೂರಕವಾಗಿ ನಮ್ಮ ಸಾಮರಸ್ಯಕ್ಕೆ ಬಳಸ್ಕೊಳ್ಳುವಂಥ ಸಂದರ್ಭದಲ್ಲಿ ನೀವು ವಿರೋಧ ಮಾಡಿದ್ರೆ ಬಹುಶಃ ಮುಂದೆ ಅದಕ್ಕೆ ಬಹಳ ದೊಡ್ಡ ಬೆಲೆಯನ್ನು ನಾವು ತೆರಬೇಕಾಗಬಹುದು ನ್ಯೂಸ್ ನಿಖರ ಜನಪರ